ಡಿ ಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಶಿವಕುಮಾರ್ ಅವರು ಕ್ಯಾಂಪೇನ್ ಮಾಡ್ತಾರೆ ಆರ್ ಆರ್ ನಗರದಲ್ಲಿ ಮನ್ಮನೆಗೆ ಹೋಗಿ. ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರು ಕ್ಯಾಂಪೇನ್ ಮಾಡ್ತಾರೆ ಮನ್ಮನೆಗೆ ಹೋಗಿ. ಗಾರ್ಮೆಂಟ್ಸ್ಗಳಿಗೆ ಹೋಗ್ತಾರೆ, ಅಪಾರ್ಟ್ಮೆಂಟ್ಗಳಿಗೆ ಹೋಗ್ತಾರೆ. ಕುಣಿಗಲ್ ಶಾಸಕ ರಂಗನಾಥ್ ಅವರ ಪತ್ನಿ ಉಷಾ ಶಿವಕುಮಾರ್ ಅವ್ರ ಸಹೋದರಿ ಕೂಡ ಅವರು ಕ್ಯಾಂಪೇನ್ ಮಾಡ್ತಾರೆ ಗ್ರೌಂಡಲ್ಲಿ ದೊಡ್ಡ ಮಟ್ಟಕ್ಕೆ. ಡಿ ಕೆ ಶಿವಕುಮಾರ್ ಅಪಾರ್ಟ್ಮೆಂಟ್ಗಳಿಗೆ ಬರ್ತಾರೆ, ಡಿ ಕೆ ಸುರೇಶ್ ಅವರು ರೋಡ್ ಶೋ ಮಾಡ್ತಾರೆ. ಹೋಲಿ ಬಿಟ್ಬಿಡಿ, ನೀವು ಈ 7 ಜನದ ಏನು ಕೆಪಾಸಿಟಿ ಇಲ್ಲ ಅಂತ ಹೇಳ್ತೀರಿ, ಬಿಟ್ಬಿಡಿ. ಡಿ ಕೆ ಶಿವಕುಮಾರ್ ಸುರೇಶ್ ಅವ್ರ ಫ್ಯಾಮಿಲಿ ಇಡೀ ಆರ್ ಆರ್ ನಗರದಲ್ಲಿ ಮುನ್ರತ್ನ ಅವ್ರ ಪಿಕ್ಚರ್ ತೋರಿಸಿವಿ ಅಂತ ಹೋಗಿದ್ದಾರೆ, ಅಂದ್ರೆ ಲೈಕ್ ಲೀಡ್ ನಾವು ಪಡಿತೀವಿ ಅಂತ ಹೇಳ್ತೀನಿ. ಇವತ್ತು ಆರ್ ಆರ್ ನಗರ ಏನು ಲೀಡ್ ಬರುತ್ತೆ, ಅದು ಎರಡು ಪಟ್ಟಾಗಿತ್ತು. ಎಷ್ಟು? ಎರಡು ಪಟ್ಟು. ಎರಡು ಪಟ್ಟು ಲೀಡು. ಅದನ್ನು ಅರ್ಧಕ್ಕೆ ಕಡವಾಣ ಹಾಕಿದ್ದಾರೆ, ಏನಾದ್ರು ಕಂಟ್ರೋಲ್ ಮಾಡಿದ್ದಾರೆ ಅಂದರೆ ಅದು ಈ ಕುಟುಂಬ ಮಾತ್ರ. ಓಕೆ. ಇವರಿಂದಲ್ಲ. ಇವರಿಂದಲ್ಲ. ಲೀಡ್ ಎಷ್ಟು ಬರುತ್ತೋ ಆರ್ ಆರ್ ನಗರ 100,000 ಲೀಡು. 50,000 ಕಡವಣ ಹಾಕಿದ್ರೆ ಅವ್ರ ಆ ಅಮ್ಮ ಅವ್ರ ಮೇಲೆ ನನಗೆ ಭಾಳ ಅಭಿಮಾನ ಗೌರವ. ಅವರು ಆ ತಾಯಿ ಯಾವತ್ತೂ ಹೊರಗಡೆ ಬಂದಿರಲಿಲ್ಲ. ಉಷಾ ಶಿವಕುಮಾರ್ ಅವರು ಅವ್ರ ಬಗ್ಗೆ ನಾನು ಒಂದು ದೇವತೆ ಅಂತ ಹೇಳ್ಬಿಡ್ತೀನಿ. ರಾಜಕಾರಣ ಮೀರಿದ ವಿಶ್ವಾಸ ಅವ್ರ ಆಯಮ್ಮನ ಬಗ್ಗೆ. ಯಾಕಂದ್ರೆ ನಾನು ಸತ್ಯ ಮಾತಾಡ್ತೀನಿ ಯಾವಲ್ಲೂ ಅಷ್ಟು. ಆಯಮ್ಮ ಹೊರಗಡೆಗೆ ಬಂದರು, ಮಗಳು ಫಸ್ಟ್ ಟೈಮ್ ಬಂದರು. ಯಾಕಂದರೆ ಡಿ ಕೆ ಸುರೇಶ್ ಜೊತೆ ನಾನು 3 ಚುನಾವಣೆ ಮಾಡಿದಾಗ ಯಾರೂ ಇಲ್ಲ, ಒಬ್ಬರೂ ಇಲ್ಲ. 2013 ಅವ್ರ ಬೈ ಎಲೆಕ್ಷನ್ ಇಂದ ಬೈ ಎಲೆಕ್ಷನ್ 14 ಇದೊಂದೇ ನಾನು ಇಲ್ಲದೆ ಇರೋದು. ಒಂದೇ ಒಂದು ದಿನ ಕುಟುಂಬದಿಂದ ಒಬ್ಬರು ಬಂದಿಲ್ಲ. ಫಸ್ಟ್ ಟೈಮ್ ಆ ತಾಯಿ ಬಂದರು, ಮಗಳು ಬಂದರು, ಅವ್ರ ವಾರ್ಗಿತ್ತಿ ಬಂದರು, ಪ್ಲಸ್ ಡಿ ಕೆ ಶಿವಕುಮಾರ್ ಅಂತ ಬಿಡ್ರಿ, ಅವರು ಒಂದು ಗಲ್ಲಿ ಗಲ್ಲಿನೂ ಬಿಟ್ಟಿಲ್ಲ ಅಪಾರ್ಟ್ಮೆಂಟ್ಸ್ಗಳು. ಹೌದು, ಎಲ್ಲ ರೌಂಡ್ ಹೊಡೆದ್ರು. ಡಿ ಕೆ ಸುರೇಶ್ ಅಂತ ಔಟ್ ಆ್ಯಂಡ್ ಔಟು ಕಷ್ಟ ರೋಡ್ ಶೋಸ್ ಎಲ್ಲ ಮಾಡಿದ್ರು, ಕ್ಯಾಂಪೇನ್ ಮಾಡಿದ್ರು. ಇಷ್ಟು ಮಾಡಿದ್ದಕ್ಕೆ 100,000 ಇರೋ ಲೀಡನ್ನ 50,000 ತಂದವ್. ನೀವೇನೆಲ್ಲ ಕೊಟ್ಟಿದ್ದೀರಿ ಅಂದರೆ